ನಾನು ಅರವಿಂದ ಚೊಕ್ಕಾಡಿ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜನ್ಮದಿನ ಈ ದಿವಸವನ್ನು ಭಾರತ ಸರ್ಕಾರ ಪರಾಕ್ರಮ ದಿವಸ ಅನ್ನುವ ಹೆಸರಿನಲ್ಲಿ ಆಚರಿಸ್ತಾ ಇದೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರನೇ ತಾರೀಕಿನ ದಿವಸ ಈಗಿನ ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದರು ಅವರ ತಂದೆ ಜಾನಕಿನಾಥ ಬೋಸ್ ತಾಯಿ ಪ್ರಭಾವತಿ ದೇವಿ ಬೆಳೀತಾ ಬೆಳೀತಾ ವಿವೇಕಾನಂದರ ಚಿಂತನೆಗಳನ್ನು ಆಲೋಚನೆಗಳನ್ನು ಸುಭಾಷ್ ಚಂದ್ರ ಬೋಸರು ಸ್ವೀಕರಿಸ್ತಾ ಹೋದರು ಅವರು ಕೆಲವು ದಿವಸಗಳ ಕಾಲ ಮನೆಯಿಂದ ಹೊರಗೆ ಹೋಗಿ ಆಚೆ ಈಚೆ ಅಡ್ಡಾಡ್ತಾ ಸನ್ಯಾಸಿಗಳ ಜೊತೆಯಲ್ಲಿ ಮಾತನಾಡ್ತಾ ಇದ್ದಂಥದ್ದೆಲ್ಲ ಇದೆ ಸುಭಾಷ್ ಚಂದ್ರ ಬೋಸರ ಚಿಂತನೆಗಳಿಂದ ಪ್ರಭಾವಿತರಾಗಿ ಬಹಳ ಮಹತ್ವದ ವಿಷಯ ಏನು ಅಂತಂದರೆ ಸುಭಾಷ್ ಚಂದ್ರ ಬೋಸರು ನಮ್ಮ ಈ ಸ್ಥಾಪಿತ ಶೈಕ್ಷಣಿಕ ಪದ್ಧತಿಯ ವ್ಯಾಪ್ತಿಯಲ್ಲಿ ಹೇಳೋದಾದರೆ ಒಬ್ಬ ಮಹಾನ್ ಮೇಧಾವಿ ಬುದ್ಧಿವಂತ ಅವರು ಇಂಗ್ಲೆಂಡಿಗೆ ಹೋಗಿ ಐ ಸಿ ಎಸ್ ಪರೀಕ್ಷೆಯನ್ನು ಬರೆದಿದ್ದರು ಈಗೆಲ್ಲ ನಾವು ಐ ಎ ಎಸ್ ಅಂತ ಬಹಳ ಜನಪ್ರಿಯವಾಗಿ ಹೇಳ್ತೇವೆ ನೋಡಿ ಈಗಲೂ ಅದು ಐ ಎ ಎಸ್ ಅಂತ ಅಲ್ಲ ಅದು ಅದು ಇಂಡಿಯನ್ ಸಿವಿಲ್ ಸರ್ವಿಸ್ ಅದು ಆ ಕಾಲದಲ್ಲಿ ಅದು ಐ ಸಿ ಎಸ್ ಅಂತ ಇತ್ತು ಐ ಸಿ ಎಸ್ ಅಂತಲೇ ಕರಿತಾ ಇತ್ತು ಆವಾಗ ಐ ಸಿ ಎಸ್ ಪಾಸ್ ಮಾಡಬೇಕಾದ್ರೆ ಕುದುರೆ ಸವಾರಿ ಎಲ್ಲ ಗೊತ್ತಿರಬೇಕಾಗಿತ್ತು ಸುಭಾಷ್ ಚಂದ್ರ ಬೋಸರು ಐ ಸಿ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದರು ಐ ಸಿ ಎಸ್ನಲ್ಲಿ ನಾಲ್ಕನೇ ರ್ಯಾಂಕನ್ನು ಪಡೆದುಕೊಂಡರು ಹೀಗೆ ಐ ಸಿ ಎಸ್ನಲ್ಲಿ ನಾಲ್ಕನೇ ರ್ಯಾಂಕನ್ನು ಪಡೆದುಕೊಂಡ ನಂತರ ನೇಮಕಾತಿ ಆದೇಶ ಕೊಡಬೇಕಲ್ಲ ಈ ನೇಮಕಾತಿ ಆದೇಶವನ್ನು ಪಡೀಲಿಕ್ಕೆ ಹೊರಟಾಗ ಬೋಸರಿಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು ನಾನು ನಮ್ಮ ದೇಶವನ್ನು ತಮ್ಮ ಅಧೀನದಲ್ಲಿಟ್ಟುಕೊಂಡಿರುವಂಥ ವಿದೇಶಿ ಆಡಳಿತದ ಅಧೀನದ ನೌಕರನಾಗಿ ಕೆಲಸ ಮಾಡಬೇಕೇ ಇದು ಸರಿಯೇ ಅಂತ ಅವರ ಆತ್ಮಸಾಕ್ಷಿ ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿತ್ತು ಅವರು ಏನು ಮಾಡಿದರು ಅಂತಂದರೆ ಆಯ್ಕೆಯಾದ ಮೇಲೆ ತನಗೆ ಸಿಕ್ಕಿದ ಆ ಕಾಲಕ್ಕೆ ಐ ಸಿ ಎಸ್ನಂಥ ಉದ್ಯೋಗ ಇವತ್ತಿಗೆ ಐ ಸಿ ಎಸ್ ಮಾಡೋದು ಬಹಳ ಮಂದಿ ಕಷ್ಟ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡೋದು ಆ ಕಾಲಕ್ಕೆ ಪಾಸ್ ಮಾಡಿದ ಐ ಎ ಎಸ್ ಎಕ್ಸಾಮ್ಗೆ ಅವರು ಐ ಎ ಎಸ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದರು ಹೀಗೆ ರಾಜೀನಾಮೆಯನ್ನು ಕೊಟ್ಟು ಬಂದವರು ಆಮೇಲೆ ಅವರು ಮಹಾತ್ಮ ಗಾಂಧಿಯವರ ಜೊತೆಯಲ್ಲಿ ಸೇರಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡಿ ಇಡ್ತಾರೆ ಆದರೆ ಗಾಂಧೀಜಿಯವರ ಚಿಂತನೆಗಳು ಮತ್ತು ಸುಭಾಷ್ ಚಂದ್ರ ಬೋಸರ ಚಿಂತನೆಗಳು ಭಿನ್ನ ಗಾಂಧೀಜಿಯವರು ಒಂದು ಸ್ವರಾಜ್ಯದ ಕಲ್ಪನೆಯನ್ನಿಟ್ಟುಕೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದವರು ಅಲ್ಲಿ ಸ್ವರಾಜ್ಯ ಅನ್ನೋದೇ ಬಹಳ ಮುಖ್ಯ ಗಾಂಧಿ ಹೇಳಿರುವಂಥ ಸ್ವರಾಜ್ಯ ಇವತ್ತಿಗೂ ಕೂಡ ಬಂದಿಲ್ಲ ಸ್ವಾತಂತ್ರ್ಯ ಬಂತು ಆದರೆ ಸುಭಾಷ್ ಚಂದ್ರ ಬೋಸರ ಚಿಂತನೆಗಳು ಹೇಗೆ ಅಂತಂದರೆ ಬ್ರಿಟಿಷರನ್ನು ಮೊದಲು ಭಾರತದಿಂದ ಕಳಿಸಬೇಕು ಅದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು ಆದ್ದರಿಂದ ಗಾಂಧೀಜಿಯವರು ಹೇಳುವಂತಹ ಚಿಂತನೆಗಳೇ ಸಾಕಾಗುವುದಿಲ್ಲ ಅಹಿಂಸಾತ್ಮಕ ಹೋರಾಟ ಸಾಕಾಗುವುದಿಲ್ಲ ನಾವು ಹಿಂಸಾತ್ಮಕವಾಗಿ ಆದರೂ ಕೂಡ ಈ ದೇಶದಿಂದ ಬ್ರಿಟಿಷರನ್ನು ಹೊರಗೆ ಅಟ್ಟಬೇಕು ಅಂದರೆ ಗಾಂಧೀಜಿಯವರ ಚಿಂತನೆಗಳು ಆ ಹಿಂಸೆಗೆ ನಿಷ್ಠವಾಗಿದ್ದರೆ ಸುಭಾಷ್ ಚಂದ್ರ ಬೋಸರು ಆ ಹಿಂಸೆಗೇ ನಿಷ್ಠರ ಹಿಂಸೆಗೇ ನಿಷ್ಠರಾಗಿದ್ದರು ಅಂತಲ್ಲ ಆದರೆ ಹೋರಾಟಕ್ಕೆ ಹಿಂಸೆ ಅನಿವಾರ್ಯ ಅಂತ ಭಾವಿಸಿದವರು ಆದರೆ ಸುಭಾಷ್ ಚಂದ್ರ ಬೋಸರು ಕೂಡ ಅವರು ಈ ಆ ಕಾಲದ ಕ್ರಾಂತಿಕಾರಿಗಳಿದ್ದರು ನೋಡಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗು ಈ ರೀತಿಯ ಕ್ರಾಂತಿಕಾರಿಗಳಿದ್ದರು ನೋಡಿ ಆ ರೀತಿಯ ಕ್ರಾಂತಿಕಾರಿಯ ನಡವಳಿಕೆಯವರು ಕೂಡ ಅಲ್ಲ ಇವರು ಸುಭಾಷ್ ಚಂದ್ರ ಬೋಸರು ಹಿಂಸೆಯಿಂದಲೇ ಎಲ್ಲವೂ ಆಗ್ತದೆ ಅಂತ ಭಾವಿಸಿದವರಲ್ಲ ಆದರೆ ಹಿಂಸೆಯೂ ಕೂಡ ಅವಶ್ಯಕವಾಗ್ತದೆ ಅನ್ನೋದನ್ನು ಪರಿಭಾವಿಸಿದವರು ಮತ್ತು ಕ್ರಾಂತಿಕಾರಿಗಳಲ್ಲಿ ಬ್ರಿಟಿಷರನ್ನು ಭಾರತದಿಂದ ಹೊರಗೆ ಹಾಕುವ ಒಂದು ಯೋಚನೆ ಮಾತ್ರ ಇದ್ದರೆ ಸುಭಾಷ್ ಚಂದ್ರ ಬೋಸರಿಗೆ ಅದು ಒಂದೇ ಯೋಚನೆ ಇದ್ದದಲ್ಲ ಭಾರತದಿಂದ ಬ್ರಿಟಿಷರು ಹೊರಗೆ ಹೋದ ಮೇಲೆ ಭಾರತವನ್ನು ಯಾವ ರೀತಿ ಕಟ್ಟಬೇಕು ಅನ್ನುವಂಥ ಕಲ್ಪನೆಯು ಕೂಡ ಸುಭಾಷ್ ಚಂದ್ರ ಬೋಸರ ಹತ್ರ ಇತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ದುಂಟು ಏನಂದರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬ್ರಿಟಿಷರು ಭಾರತದಿಂದ ಹೋಗಿ ಇಪ್ಪತ್ತು ವರ್ಷಗಳ ಕಾಲಕ್ಕೆ ಪ್ರಜಾಪ್ರಭುತ್ವ ಭಾರತಕ್ಕೆ ಬೇಡ ಇಪ್ಪತ್ತು ವರ್ಷಗಳ ಕಾಲ ಇದು ಪ್ರಜಾಪ್ರಭುತ್ವಕ್ಕೆ ಬೇಕಾದಂಥ ತರಬೇತಿಯನ್ನು ಜನಗಳಿಗೆ ಕೊಡಬೇಕು ಆ ತರಬೇತಿಯಲ್ಲಿ ಅವರು ಯಶಸ್ವಿಯಾದ ಮೇಲೆ ಆವಾಗ ಪ್ರಜಾಪ್ರಭುತ್ವವನ್ನು ಅಳವಡಿಸಬೇಕು ಆವಾಗ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದು ಉಂಟು ಆದರೆ ಕೆಟ್ಟದ್ದನ್ನು ವಿರೋಧಿಸಲಿಕ್ಕೆ ಗಾಂಧೀಜಿಯವರ ಹಾಗೆ ಅಹಿಂಸೆ ಹಿಂಸೆ ಒಂದೇ ಮಾರ್ಗ ಅಂತ ಭಾವಿಸಿದವರಲ್ಲ ಹಿಂಸೆಯೂ ಕೂಡ ಒಂದು ಮಾರ್ಗವೇ ಅಂತಲೇ ಭಾವಿಸಿದಂಥವ್ರು ಅದನ್ನು ಅವರು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ ಈ ಕೋಮುವಾದದಂಥ ಪ್ರಶ್ನೆ ಬಂದಾಗ ನಾನು ಹಿಂಸೆಯನ್ನು ಬಳಸಿಯಾದರೂ ಕೋಮುವಾದವನ್ನು ಮಟ್ಟ ಹಾಕ್ತೇನೆ ಅಂತಲೇ ಹೇಳ್ತಾರೆ ಅಂದರೆ ಹಿಂಸೆಯ ಬಳಕೆಗೆ ಅವರ ವಿರೋಧ ಇರಲಿಲ್ಲ ಆದ್ದರಿಂದ ನಿಧಾನವಾಗಿ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ತುಂಬ ಭಿನ್ನಾಭಿಪ್ರಾಯಗಳು ಬರುವುದಕ್ಕೆ ಪ್ರಾರಂಭವಾಯಿತು ಈ ಭಿನ್ನಾಭಿಪ್ರಾಯಗಳು ಬಂದಾಗೆಲ್ಲ ಅದನ್ನು ಪರಿಹಾರ ಮಾಡ್ತಾ 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 ಬಂದವರು ಜವಹರ್ಲಾಲ್ ನೆಹರು ಅವರು ಯಾಕೆ ಅಂತಂದರೆ ಜವಹರ್ಲಾಲ್ ನೆಹರು ಅವರು ಕೂಡ ಸಮಾಜವಾದಿ ಚಿಂತನೆಯನ್ನು ಹೊಂದಿದವರಾಗಿದ್ದರು ಸುಭಾಷ್ ಚಂದ್ರ ಬೋಸರು ಕೂಡ ಸಮಾಜವಾದಿ ಚಿಂತನೆಯನ್ನು ಹೊಂದಿದವರಾಗಿದ್ದರು ಇಬ್ಬರೂ ಗಾಂಧೀಜಿಗಿಂತ ಕಿರಿಯರಾಗಿದ್ದರು ಆದ ಕಾರಣ ಅವರವರ ನಡುವೆ ಸ್ನೇಹ ಬಹಳ ಸುಲಭವಾಗಿ ಆಗಿತ್ತು ಆದರೆ ಸುಭಾಷ್ ಚಂದ್ರ ಬೋಸರು ಒಂದು ಹಂತದ ನಂತರ ಗಾಂಧೀಜಿಯವರ ಚಿಂತನೆಯನ್ನು ಅವರಿಗೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಈ ಸಾಧ್ಯ ಆಗದೇ ಇರುವುದಕ್ಕೆ ಅನೇಕ ವರ್ಷನ್ಗಳು ಕೂಡ ಇವೆ ಸುಭಾಷ್ ಚಂದ್ರ ಬೋಸರನ್ನು ಗಾಂಧಿಯಿಂದ ಅಗಲಿಸಬೇಕು ಅನ್ನುವಂಥ ಒಂದು ಪ್ಲ್ಯಾನು ಬ್ರಿಟಿಷ್ ಸರ್ಕಾರ ಮಾಡಿತ್ತು ಆ ಬ್ರಿಟಿಷ್ ಸರ್ಕಾರವು ಕೂಡ ಇದರ ನಡುವೆ ಪರೋಕ್ಷವಾಗಿ ಕೆಲಸ ಮಾಡಿದೆ ಅನ್ನುವಂಥ ಒಂದು ವಾದವೂ ಕೂಡ ಇದೆ ಈ ನಡುವೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಚೌರಿ ಚೌರ ಘಟನೆಯ ಕಾರಣಕ್ಕಾಗಿ ಗಾಂಧೀಜಿಯವರು ಚೌರಿ ಚೌರಾದಲ್ಲಿ ಜನಗಳು ಹಿಂಸಾತ್ಮಕವಾಗಿ ವರ್ತಿಸಿದ್ದಕ್ಕಾಗಿ ಗಾಂಧೀಜಿಯವರು ಅಸಹಕಾರ ಚಳವಳಿಯಲ್ಲಿ ಹಿಂದಕ್ಕೆ ತಗೊಳ್ತಾರೆ ಆವಾಗ ಸಿ ಆರ್ ದಾಸ್ ಚಿತ್ತರಂಜನ್ ದಾಸ್ ಅನ್ನುವಂಥವರು ಸ್ವರಾಜ್ಯ ಪಕ್ಷ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸರು ಚಿತ್ತರಂಜನ್ ದಾಸ್ ಅವರಿಗೆ ಆಪ್ತರು ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಚಿತ್ತರಂಜನ್ ದಾಸ್ ಅವರ ಜೊತೆಯಲ್ಲಿ ಸೇರಿ ಸ್ವರಾಜ್ಯ ಪಕ್ಷಕ್ಕಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ರು ಆನಂತರ ಅವರು ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಕ್ಷವನ್ನು ಸ್ಥಾಪಿಸಿದ್ರು ಆ ಫಾರ್ವರ್ಡ್ ಬ್ಲಾಕ್ ಪಕ್ಷ ಇವತ್ತಿಗೂ ಕೂಡ ಸಾಂಕೇತಿಕವಾಗಿ ಇದೆ ಮೊದಲೆಲ್ಲ ಫಾರ್ವರ್ಡ್ ಬ್ಲಾಕ್ ಇಂದ ಒಂದು ಒಬ್ಬರ ಇಬ್ಬರ ಎಂ ಪಿಗಳೆಲ್ಲ ಇರ್ತಾ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಆ ನಂತರದ ಹಂತದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಬಹಳ ತೀವ್ರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಅಂದರೆ ಆ ಕಾಲಕ್ಕೆ ವಿದೇಶದ ಸಂಪರ್ಕ ವಿದೇಶಾಂಗ ನೀತಿಯ ಬಗ್ಗೆ ಸಾಕಷ್ಟು ತಿಳಿದಿದ್ದವರು ಸುಭಾಷ್ ಚಂದ್ರ ಬೋಸರು ಒಂದು ಹಂತದಲ್ಲಿ ಏನಾಗ್ತದೆ ಅಂತಂದರೆ ಸುಭಾಷ್ ಚಂದ್ರ ಬೋಸರ ಈ ಹೋರಾಟವನ್ನು ಸಹಿಸ್ಲಿಕ್ಕಾಗದೆ ಬ್ರಿಟಿಷ್ ಸರ್ಕಾರ ಸುಭಾಷ್ ಚಂದ್ರ ಬೋಸರನ್ನು ಗೃಹ ಬಂಧನಕ್ಕೆ ತಳ್ಳುತ್ತವೆ ಗೃಹ ಸುಭಾಷ್ ಚಂದ್ರ ಬೋಸರು ಅವರು ಗೃಹ ಬಂಧನದಲ್ಲೇ ಉಳಿದುಕೊಳ್ಳಿಕ್ಕೆ ಬಯಸದೆ ವೇಷ ಪಲ್ಲಟವನ್ನು ಮಾಡಿ ಈ ಗೃಹ ಬಂಧನ ಅಂದರೆ ಏನು ಮನೆಯಲ್ಲೇ ಕುಡಿಯಾಕೊಂಡ ಅವನು ಹೊರಗೆ ಬರಬಾರ್ದು ಅಂತ ಹೊರಗೆ ಎಲ್ಲ ಪೊಲೀಸರು ಕಾವಲು ಆವಾಗ ಅವರು ವೇಷ ಪಲ್ಲಾಟವನ್ನು ಮಾಡಿ ಹೊರಗೆ ಬಂದರು ಹಾಗೆ ಹೊರಗೆ ಬಂದವರು ಅಫ್ಘಾನಿಸ್ತಾನ ಮಾರ್ಗದ ಮುಖಾಂತರ ಅಲ್ಲಿ ಉತ್ತಮ್ ಚಂದ್ ಅಂತೇಳಿ ಹೇಳುವಂಥ ಅವರೊಬ್ಬರ ಸ್ನೇಹಿತರು ಇರ್ತಾರೆ ಅವರ ಸಹಕಾರದ ಮುಖಾಂತರ ಅವರು ಬರ್ಲಿನಿಗೆ ಹೋಗ್ತಾರೆ ಬರ್ಲಿನ್ ಅಂದರೆ ಜರ್ಮನಿಯಲ್ಲಿದೆ ಬರ್ಲಿನ್ನಿಗೆ ಹೋದವರು ಹಿಟ್ಲರ್ನನ್ನು ಭೇಟಿಯಾಗ್ತಾರೆ ಹಿಟ್ಲರ್ ಅನ್ನೋನು ಸರ್ವಾಧಿಕಾರಿ ಹಿಟ್ಲರನ್ನು ಯಾಕೆ ಭೇಟಿ ಹಾಕ್ತಾರೆ ಅಂತಂದರೆ ಹಿಟ್ಲರ್ ಕೂಡ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದ ಯುದ್ಧ ಮಾಡ್ತಾ ಇದ್ದ ಬ್ರಿಟಿಷರ ವಿರುದ್ಧ ಇರುವ ಎಲ್ಲ ಶಕ್ತಿಗಳನ್ನು ಒಟ್ಟು ಮಾಡಿ ನಾವು ಹೋರಾಟವನ್ನು ಮಾಡಿ ಬ್ರಿಟಿಷರನ್ನು ಓಡಬೇಕು ಓಡಿಸಬೇಕು ಅನ್ನುವುದು ಸುಭಾಷ್ ಚಂದ್ರ ಬೋಸರ ಚಿಂತನೆ ಹಾಗಾಗಿ ಅವರು ಹಿಟ್ಲರ್ನ ಸ್ನೇಹವನ್ನು ಪಡ್ಕೊಳ್ತಾರೆ ಆ ವೇಳೆಗೆ ಏನಾಗ್ತದೆ ಅಂತಂದರೆ ಇಲ್ಲಿ ಪೂರ್ವ ಏಷ್ಯಾದಲ್ಲಿ ಪೂರ್ವ ಏಷ್ಯಾದಲ್ಲಿ ಒಂದು ಸಂಗತಿ ನಡೀತದೆ ಏನು ಅಂತಂದರೆ ಭಾರತದಲ್ಲಿ ಇದನ್ನು ಪ್ರತ್ಯೇಕವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ಇಲ್ಲ ಇದ್ರೆ ಗೊತ್ತಾಗೋದಿಲ್ಲ ತುಂಬ ಜನರಿಗೆ ಇದು ಸರಿಯಾಗಿ ತಿಳುವಳಿಕೆ ಇಲ್ಲ ಭಾರತದಲ್ಲಿ ಇದ್ದ ಬ್ರಿಟಿಷರ ಸೈನ್ಯ ಈ ಭಾರತದಲ್ಲಿದ್ದ ಬ್ರಿಟಿಷರ ಸೈನ್ಯ ಯಾರದಲ್ಲಿದ್ದಂಥ ಜನಗಳು ಯಾರು ಭಾರತದಲ್ಲಿದ್ದ ಬ್ರಿಟಿಷ್ ಸೈನ್ಯದಲ್ಲಿದ್ದ ಜನಗಳು ಭಾರತೀಯರೇ ಭಾರತೀಯರನ್ನೇ ಸೇರಿಸಿ ಅವರು ಬ್ರಿಟಿಷ್ ಸೈನ್ಯ ಅಂತ ಮಾಡಿದಂಥದ್ದು ಈ ಭಾರತೀಯ ಸೈನ್ಯದಲ್ಲಿದ್ದ ಸೈನಿಕರು ಅವರು ಈ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸ್ತಾರೆ ಸೈನ್ಯ ಬ್ರಿಟಿಷರದ್ದು ಆದರೆ ಸೈನಿಕರು ಭಾರತೀಯರು ಯಾಕೆಂದರೆ ಆವಾಗ ಭಾರತವನ್ನು ಬ್ರಿಟಿಷರೇ ಆಡಳಿತ ಮಾಡ್ತಾ ಇದ್ದರು ಈ ಸೈನ್ಯ ಪೂರ್ವ ಏಷ್ಯಾದಲ್ಲಿ ಬ್ರಿಟಿಷರ ಪರವಾಗಿ ಯುದ್ಧವನ್ನು ಯಾಕೆ ಅಂತಂದರೆ ಜಪಾನ್ ಅದು ಜರ್ಮನಿಯ ಜೊತೆ ಹಿಟ್ಲರ್ನ ಜೊತೆಯಲ್ಲಿ ಸೇರಿಕೊಂಡಿತ್ತು ಹಿಟ್ಲರ್ನ ಜೊತೆಯಲ್ಲಿ ಸೇರಿಕೊಂಡಿದ್ದಂಥ ಜಪಾನ್ನ ವಿರುದ್ಧ ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯರು ಯುದ್ಧವನ್ನು ಮಾಡ್ತಾ ಇರುವಾಗ ತುಂಬ ಜನ ಸುಮಾರು ನಲವತ್ತು ಸಾವಿರದಷ್ಟು ಭಾರತೀಯ ಸೈನಿಕರನ್ನು ಜಪಾನ್ನವರು ಬಂಧಿಸಿದ್ದರು ಅವರು ಜಪಾನಿಯರಿಗೆ ಶರಣಾಗತರಾಗಿದ್ದರು ಹೀಗೆ ಶರಣಾಗತರಾಗಿದ್ದಂತಹ ಭಾರತೀಯ ಸೈನಿಕರನ್ನು ಇನ್ನು ಮುಂದೆ ನೀವು ಬ್ರಿಟಿಷರ ಸೈನಿಕರಾಗಿ ದುಡಿಯುವುದಿಲ್ಲ ಎನ್ನುವುದಾದರೆ ಮತ್ತು ನೀವು ನಿಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತೀರಿ ಅನ್ನುವುದಾದರೆ ಆವಾಗ ನಾವು ನಿಮ್ಮನ್ನು ಸೆರೆಮನೆಯಿಂದ ಬಿಡುಗಡೆ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಜಪಾನ್ ಕೊಟ್ಟಿತು ಈ ಘೋಷಣೆಯ ಆಧಾರದಲ್ಲಿ ಜಪಾನ್ನ ಸೆರೆಮನೆಯಿಂದ ಬಿಟ್ಟು ಬ ಹೊರಗೆ ಬಂದಂತಹ ಈ ಸೈನಿಕರೆಲ್ಲ ಕ್ಯಾಪ್ಟನ್ ಮೋಹನ್ ಸಿಂಗ್ ಅನ್ನುವಂಥ ಅವರ ನಾಯಕನ ಮಾರ್ಗದರ್ಶನದಂತೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನುವಂಥ ಒಂದು ಸೈನ್ಯವನ್ನು ಸ್ಥಾಪನೆ ಮಾಡಿದರು ಆ ಸೈನ್ಯ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮಾಡಿದ ಸೈನ್ಯ ಅವರೆಲ್ಲರೂ ಮಾಜಿ ಬ್ರಿಟಿಷ್ ಸೈನಿಕರು ಈ ಸೈನ್ಯದ ಮೇಲುಸ್ತುವಾರಿಯನ್ನು ಪೂರ್ವ ಏಷ್ಯಾದಲ್ಲಿದ್ದಂಥ ರಾಸ್ ಬಿಹಾರಿ ಬೋಸ್ ಅನ್ನುವರು ನೋಡಿಕೊಳ್ತಾ ಇದ್ದರು ಈ ಸೈನ್ಯದಲ್ಲಿ ಅಶಿಸ್ತು ಮತ್ತೊಂದು ಮೊದಲೊಂದು ಇತ್ಯಾದಿಗಳೆಲ್ಲ ಕಾಣಲಿಕ್ಕೆ ಶುರುವಾಯಿತು ಇದು ಅನೇಕ ತೊಂದರೆಗಳ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದ್ದು ರಾಸ್ ಬಿಹಾರಿ ಬೋಸ್ ಅವರಿಗೆ ಗೊತ್ತಾಯಿತು ಆಗ ಅವರು ಏನು ಮಾಡಿದರು ಅಂತಂದರೆ ಅವರಿಗೆ ಪರಿಚಿತರೇ ಆಗಿದ್ದಂಥ ಸುಭಾಷ್ ಚಂದ್ರ ಬೋಸರಿಗೆ ಹೇಳಿದರು ಈ ಸೈನ್ಯಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದಾ ಅಂತ ಕೇಳಿದರು ಆಗ ಆ ಸೈನ್ಯವನ್ನು ಸಂಘಟಿಸುವುದಕ್ಕಾಗಿ ಬರ್ಲಿನ್ನಿಂದ ಸುಭಾಷ್ ಚಂದ್ರ ಬೋಸರು ಸಬ್ಮೆರಿನ್ನಲ್ಲಿ ಸಬ್ಮೆರಿನ್ ಅಂದರೆ ಸಮುದ್ರದ ನೀರಿನ ಒಳಗೆ ಬರುವಂಥದ್ದು ಅದರ ಮುಖಾಂತರ ಅವರು ಪೂರ್ವ ಏಷ್ಯಾಕ್ಕೆ ಬ್ಯಾಂಕಾಕಿಗೆ ಬಂದರು ಹೀಗೆ ಬ್ಯಾಂಕಾಕಿಗೆ ಬಂದವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಇದರ ನಾಯಕತ್ವವನ್ನು ವಹಿಸಿಕೊಂಡರು ಅದರ ಬಹಳ ದೊಡ್ಡ ನಾಯಕರಾಗಿ ಅವರು ಮುಂದೆ ಬೆಳೀತಾ ಹೋದರು ಸುಭಾಷ್ ಚಂದ್ರ ಬೋಸರು ಬಂದ ಮೇಲೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನುವುದನ್ನು ಇಂಡಿಯನ್ ನ್ಯಾಷನಲ್ ಗೌರ್ಮೆಂಟ್ ಅಂತ ಮತ್ತೊಂದು ಸ್ಥಾಪನೆಯನ್ನು ಅವರು ಮಾಡಿದರು ಅಂದರೆ ಒಂದು ಅಧಿಕೃತ ಸರ್ಕಾರದ ಹಾಗೆ ಒಂದು ಅಧಿಕೃತ ಸರ್ಕಾರವೇ ಅದು ಐ ಎನ್ ಎ ಸರ್ಕಾರ ಅನ್ನೋದು ಅಧಿಕೃತ ಸರ್ಕಾರವೇ ಆಗಿತ್ತು ಸುಭಾಷ್ ಚಂದ್ರ ಬೋಸರೇ ಅದರ ದಂಡನಾಯಕ ಮಹಾನಾಯಕ ಆಗಿದ್ದರು ಅವರೇ ಅದರ ಅಧ್ಯಕ್ಷ ಕೂಡ ಈ ಐ ಎನ್ ಎ ಸರ್ಕಾರ ಪೂರ್ವ ಏಷ್ಯಾದಲ್ಲಿ ಐ ಎನ್ ಎ ನೋಟುಗಳನ್ನು ಕೂಡ ಬಿಡುಗಡೆ ಮಾಡಿದೆ ಕರೆನ್ಸಿ ನೋಟುಗಳನ್ನು ಕೂಡ ಈಗ ನಮ್ಮಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತ ನೋ ಎಲ್ಲ ನೋಟುಗಳುಂಟಲ್ಲ ಅಂಥ ನೋಟುಗಳನ್ನು ಬಿಡುಗಡೆ ಮಾಡಿದೆ ಪೂರ್ವ ಏಷ್ಯಾದಲ್ಲಿ ಅದು ಸರ್ಕ್ಯುಲೇಷನ್ನಲ್ಲಿಯೂ ಇತ್ತು ಐ ಎನ್ ಎ ಸರ್ಕಾರವನ್ನು ಜಪಾನ್ನಂಥ ದೇಶಗಳು ಅದನ್ನು ಅಧಿಕೃತವಾದಂಥ ಒಂದು ಸರ್ಕಾರ ಅಂತಲೇ ಮಾನ್ಯತೆಯನ್ನು ಕೂಡ ಕೊಟ್ಟಿದ್ದರು ಈ ಐ ಎನ್ ಎ ಸರ್ಕಾರ ಏನು ಮಾಡ್ತದೆ ಅಂತಂದರೆ ಭಾರತದ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಯುದ್ಧವನ್ನು ಘೋಷಿಸ್ತದೆ ಅಂದರೆ ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಣೆ ಅವರು ಬರ್ಮಾ ಅಂದರೆ ಈಗಿನ ಮಯನ್ಮಾರ್ ಮಯನ್ಮಾರ್ನ ಮಾರ್ಗದ ಮುಖಾಂತರವಾಗಿ ಐ ಎನ್ ಎ ಸೈನಿಕರು ಈಶಾನ್ಯ ಭಾರತದ ಭಾಗಗಳನ್ನು ವಶಪಡಿಸಿಕೊಳ್ಳಿ ಕೊಡ್ತಾರೆ ಮಣಿಪುರ ಎಲ್ಲ ಇದೆ ಅಲ್ಲ ಆ ಭಾಗವನ್ನು ವಶಪಡಿಸಿಕೊಳ್ಳಿ ಹೊರಡ್ತಾರೆ ಅದೊಂದು ಬಹಳ ದೊಡ್ಡ ಹೋರಾಟವಾಗಿತ್ತು ಆ ಹೋರಾಟದಲ್ಲಿ ಇಂಪಾಲವನ್ನು ವಶಪಡಿಸಿಕೊಂಡು ಅವರು ಸ್ವತಂತ್ರ ಭಾರತದ ಧ್ವಜವನ್ನು ಕೂಡ ಅಲ್ಲಿ ಆರೋಹಣ ಮಾಡಿದ್ದಾರೆ ಭಾರತವನ್ನು ಮೊದಲು ಬಂಧಮುಕ್ತಗೊಳಿಸಿದವರು ಸುಭಾಷ್ ಚಂದ್ರ ಬೋಸರೇ ಬಂಧಮುಕ್ತಗೊಳಿಸಿ ಅವರು ಅಲ್ಲಿ ಬಾವುಟವನ್ನು ಹರಿಸಿದರು ಆಮೇಲೆ ಅಷ್ಟೊತ್ತಿಗೆ ಅಲ್ಲಿ ಅರಕಾನ್ ಪ್ರದೇಶದಲ್ಲಿ ಯುದ್ಧಗಳು ನಡೀತಾ ಇದ್ದಾಗ ಬ್ರಿಟಿಷ್ ಸೈನಿಕರೊಂದಿಗೆ ಯುದ್ಧ ನಡೀತಾ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರಲಿಕ್ಕೆ ಶುರುವಾಯಿತು ಅದು ತುಂಬ ಮಳೆ ಏರಿಯಾ ನೋಡಿ ಎಲ್ಲ ಇದೆ ನೋಡಿ ಆ ಮಳೆಯೆಲ್ಲ ಅತಿಯಾಗಿ ಮಳೆಯೆಲ್ಲ ಬರುವಂಥದ್ದನ್ನು ನೋಡಿ ಅದಾಗ ಏನಾಯಿತು ಅಂದರೆ ಬ್ರಿಟಿಷರ ಅಲ್ಲಿ ಬ್ರಿಟಿಷರ ಬಳಿ ಇದ್ದಂಥ ಮದ್ದುಗುಂಡುಗಳು ಐ ಎನ್ ಎ ಬಳಿ ಇರಲಿಲ್ಲ ಅಷ್ಟು ದೊಡ್ಡ ಶಸ್ತ್ರಗಳ ಸಂಗ್ರಹ ಸುಭಾಷ್ ಚಂದ್ರ ಬೋಸರ ಬಳಿ ಇರಲಿಲ್ಲ ಆವಾಗ ಏನಾಯಿತು ಅಂದರೆ ಯುದ್ಧದಲ್ಲಿ ಸುಭಾಷ್ ಚಂದ್ರ ಬೋಸರ ಸೈನ್ಯ ಸೋಲ್ಬೇಕಾಯಿತು ಅವರು ಹಿಂದಕ್ಕೆ ಹೋಗಬೇಕಾಯಿತು ಬರ್ಮಾವನ್ನು ಕೂಡ ಬ್ರಿಟಿಷರು ವಶಪಡಿಸಿಕೊಂಡಿದ್ದರು ಆವಾಗ ಸುಭಾಷ್ ಚಂದ್ರ ಬೋಸರು ಮುಂದಿನ ಕಾರ್ಯತಂತ್ರವನ್ನು ನಾನು ರೂಪಿಸ್ತೇನೆ ಅನ್ನೋದನ್ನು ಹೇಳಿ ಅವರು ತಾಯಿ ಹೋಗೋ ವಿಮಾನ ಅವರು ತಾಯಿ ಹೋಗೋ ವಿಮಾನ ನಿಲ್ದಾಣದಿಂದ ಅವರು ಹೊರಡ್ತಾರೆ ನಾನು ಮುಂದಿನ ಕಾರ್ಯಾಚರಣೆಯನ್ನು ಮಾಡ್ತೇನೆ ಅನ್ನೋದಕ್ಕಾಗಿ ಅವರ ಮುಂದಿನ ಕಾರ್ಯಾಚರಣೆಗೆ ಯೋಜನೆಯನ್ನು ರೂಪಿಸಲಿಕ್ಕಾಗಿ ವಿಮಾನ ಹತ್ತಿದವರು ಅದಾಗಿ ಎರಡು ದಿವಸಗಳ ನಂತರ ಟೋಕಿಯೋ ರೇಡಿಯೋ ಅಂದರೆ ಜಪಾನ್ನ ರೇಡಿಯೋ ಸುಭಾಷ್ ಚಂದ್ರ ಬೋಸರು ಆ ವಿಮಾನದಲ್ಲಿ ದುರ್ಘಟನೆ ಉಂಟಾಗಿ ಅವರು ಸತ್ತು ಹೋಗಿದ್ದಾರೆ ಅನ್ನುವ ವರದಿಯನ್ನು ಕೊಡ್ತದೆ ಆದರೆ ಅವರು ನಿಜವಾಗಿಯಾದರೂ ಅವರು ಮರಣಿಸಿದ್ದಾರಾ ಅನ್ನುವಂಥದ್ದು ಇವತ್ತಿಗೂ ಪ್ರಶ್ನಾರ್ಹವೇ ಯಾಕೆ ಅಂತಂದರೆ ಅವರು ಯಾವ ವಿಮಾನದ ದುರ್ಘಟನೆಯಲ್ಲಿ ಮರಣಿಸಿದ್ದಾರೆ ಅಂತ ಹೇಳಿದರೋ ಅದೇ ವಿಮಾನವನ್ನು ಈ ಘಟನೆ ನಡೆದು ಎರಡು ವಾರಗಳ ನಂತರ ತಾಯಿ ಹೋಗೋ ವಿಮಾನ ನಿಲ್ದಾಣದಲ್ಲಿ ನಾನು ನೋಡಿದೆ ಅಂತ ಹೇಳಿದಂತಹ ಜನಗಳು ಇದ್ದಾರೆ ವಿಮಾನವನ್ನು ನೋಡಿದ್ದೇನೆ ಸುಭಾಷ್ ಚಂದ್ರ ಬೋಸರ ಮರಣದ ಬಗ್ಗೆ ಅನೇಕ ರೀತಿಯ ವರ್ಷನ್ಗಳಿವೆ ಇನ್ನೊಂದು ಏನು ಅಂತಂದರೆ ಅವರು ಇಲ್ಲಿಗೆ ರಷ್ಯಾಕ್ಕೆ ಹೊರಟಿದ್ದರು ರಷ್ಯಾಕ್ಕೆ ಹೋದವರನ್ನು ಅಲ್ಲಿ ಬ್ರಿಟಿಷರು ಮತ್ತು ರಷ್ಯಾದವರು ಆವಾಗ ಮಿತ್ರರಾಷ್ಟ್ರಗಳು ಅಂತ ಎರಡನೇ ಮಹಾಯುದ್ಧದಲ್ಲಿ ಒಗ್ಗಟ್ಟಾಗಿದ್ದರು ಆವಾಗ ಅಲ್ಲಿ ಅವರನ್ನು ಬಂಧಿಸಿ ಇಡಲಾಗಿದೆ ಸೈಬೀರಿಯಾ ಜೈಲಿನಲ್ಲಿ ಅವರನ್ನು ಬಂಧಿಸಿ ಇಡಲಾಗಿದೆ ಅಂತ ಹೇಳುವಂಥ ಒಂದು ವಾದವು ಕೂಡ ಇದೆ ಅವರನ್ನು ಹೊರಗೆ ಬಾರದ ಹಾಗೆ ಮತ್ತು ಇನ್ನೊಂದು ಬಹುಶಃ ಇದು ಹೆಚ್ಚು ಸರಿ ಇರ್ಬೋದು ಅಂತ ಅನಿಸ್ತದೆ ಏನು ಅಂತಂದರೆ ಸುಭಾಷ್ ಚಂದ್ರ ಬೋಸರು ಹಾಗೆ ವಿಮಾನದಿಂದ ಹೊರಟವರು ಅವರು ಚೀನಾದ ಗಡಿಯ ಮುಖಾಂತರ ರಷ್ಯಾಕ್ಕೆ ಹೋಗಿ ರಷ್ಯಾದಿಂದ ಸಹಾಯವನ್ನು ಪಡೆಯುವ ಆಲೋಚನೆಯಲ್ಲಿ ಇದ್ದರು ಯಾಕೆ ಅಂತಂದರೆ ರಷ್ಯಾ ಸಮಾಜವಾದಿ ರಾಷ್ಟ್ರ ಬೇಸಿಕಲಿ ಇಂಗ್ಲೆಂಡಿನ ಜೊತೆಯಲ್ಲಿ ರಷ್ಯಾಕ್ಕೆ ಆಗುವುದಿಲ್ಲ ಮೂಲತಃ ಅದು ಇಂಗ್ಲೆಂಡಿನ ಬಂಡವಾಳಶಾಹಿ ವ್ಯವಸ್ಥೆಗೆ ವಿರೋಧಿ ರಾಷ್ಟ್ರವೇ ಸುಭಾಷ್ ಚಂದ್ರ ಬೋಸರಿಗೆ ಅಂತಾರಾಷ್ಟ್ರೀಯವಾದಂಥ ದೊಡ್ಡ ಸಂಪರ್ಕಗಳೆಲ್ಲ ಇತ್ತು ಆದ್ದರಿಂದ ರಷ್ಯಾಕ್ಕೆ ಹೋಗಿ ತಾನು ರಷ್ಯಾದ ಸಹಾಯವನ್ನು ಪಡೆದು ಮುಂದಿನ ಕಾರ್ಯಾಚರಣೆ ಮಾಡ್ತೇನೆ ಅನ್ನೋ ಯೋಜನೆ ಅವರ ಹತ್ರ ಇತ್ತು ಅನ್ನುವಂಥದ್ದು ಒಂದು ವಾದ ಇದ್ದಿರಬಹುದು ಅಂತಂದರೆ ರಷ್ಯಾ ಭಾರತ ಸ್ವಾತಂತ್ರ್ಯದ ಪರವಾಗಿಯೇ ಇತ್ತು ಮತ್ತು ಈ ಭಗತ್ ಸಿಂಗು ಸುಖದೇವರಾಜು ಭಗವಾನ್ ದಾಸು ಇಂಥ ಮುಂತಾದ ಸುಮಾರು ಜನ ಭಾರತದ ಕ್ರಾಂತಿಕಾರಿಗಳಿಗೆ ರಷ್ಯಾ ಸಹಾಯವನ್ನು ಮಾಡಿತ್ತು ಹಾಗೆ ರಷ್ಯಾಕ್ಕೆ ಹೋಗಲಿಕ್ಕೆ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೋಗಿ ಅವರು ಚೀನಾದ ಮಂಚೂರಿಯಾದ ಗಡಿಯ ಮುಖಾಂತರ ಹೋಗ್ತಾರೆ ಹಾಗೆ ಹೋಗುವಾಗ ಅವರು ವೇಷಪಲ್ಲಟವನ್ನು ಮಾಡಿಕೊಂಡಿದ್ದರು ಈ ವೇಷಪಲ್ಲಟವನ್ನು ಮಾಡಿದ್ರಿಂದ ಇವರು ಯಾರು ಅನ್ನುವುದು ಗೊತ್ತಾಗದೆ ರಷ್ಯಾದ ಒಬ್ಬ ಸೈನಿಕ ಸುಭಾಷ್ ಚಂದ್ರ ಬೋಸರನ್ನು ಗುಂಡು ಹೊಡೆದು ಕೊಂದ ಹಾಗೆ ಸುಭಾಷ್ ಚಂದ್ರ ಬೋಸರ್ ಅಸುನೀಗಿದರು ಅನ್ನುವಂಥ ಒಂದು ವಾದವೂ ಕೂಡ ಇದೆ ಈ ವಾದ ಹೆಚ್ಚು ಸರಿಯಾಗಿ ಇರಬಹುದು ಅಂತ ನನಗೆ ಅನಿಸ್ತದೆ ಯಾಕೆ ಅಂತ ಹೇಳಿದರೆ ಅದು ಅಲ್ಲಿ ಪರಸ್ಪರ ಸಂಬಂಧಗಳು ಸಾಧ್ಯವಾಗಬಹುದಾದಂಥದ್ದೇ ಇದೆ ಆದ್ದರಿಂದ ಈ ಸಾಧ್ಯತೆಗಳು ಜಾಸ್ತಿ ಇವೆ ಅಂತ ನಾನು ಅಂದುಕೊಂಡಿದ್ದೇನೆ ಆದರೆ ಖಚಿತವಾಗಿ ಯಾರಿಗೂ ಯಾವುದೂ ಗೊತ್ತಿಲ್ಲ ಸುಭಾಷ್ ಚಂದ್ರ ಬೋಸ್ ಅವರು ಹೀಗೆ ಕಣ್ಮರೆಯಾದ ನಂತರ ಐ ಎನ್ ಎಯ ಕ್ಯಾಪ್ಟನ್ ದಿಲ್ಲೋನ್ ಸಿಂಗ್ ಮುಂತಾದಂಥ ಅನೇಕ ದಂಡನಾಯಕರ ಕುರಿತಾಗಿ ವಿಚಾರಣೆಯನ್ನು ನಡೆಸ್ತದೆ ಬ್ರಿಟಿಷ್ ಸರ್ಕಾರ ರಾಜದ್ರೋಹದ ವಿಚಾರಣೆಯನ್ನು ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆಸ್ತದೆ ಆಗ ಐಎನ್ಎಯ ಪರವಾಗಿ ಬಲ್ಲುಬಾಯಿ ದೇಸಾಯಿ ಜವಹರ್ಲಾಲ್ ನೆಹರು ಮುಂತಾದವರು ವಾದವನ್ನು ಮಂಡಿಸಿದರು ಆದರೂ ಕೂಡ ಅದರಲ್ಲಿ ಐದು ಜನರಿಗೆ ಮರಣದಂಡನೆಯನ್ನು ಘೋಷಣೆ ಮಾಡಲಾಗ್ತದೆ ಈ ಮರಣದಂಡನೆಯ ವಿರುದ್ಧ ದೇಶಾದ್ಯಂತ ಒಂದು ದೊಡ್ಡ ನಾಗರಿಕ ಪ್ರತಿಭಟನೆ ಆಗ್ತದೆ ಈ ನಾಗರಿಕ ಪ್ರತಿಭಟನೆಯಿಂದಾಗಿ ಬ್ರಿಟಿಷರಿಗೆ ಒಂದು ಸ್ವಲ್ಪ ಹೆದರಿಕೆ ಉಂಟಾಗ್ತದೆ ಅಲ್ಲದೆ ಈ ಇವರೆಲ್ಲ ಸೈನಿಕರಾಗಿದ್ದವರು ನೋಡಿ ಬ್ರಿಟಿಷ್ ಸೈನ್ಯದಲ್ಲಿ ಸೈನಿಕರಾಗಿದ್ದವರು ಯಾರು ಅಂದರೆ ಐ ಎನ್ ಎಲ್ಲಿದ್ದಂಥವರು ಓ ನಮ್ಮವರಿಗೆ ಇವರು ಇದು ಮರಣದಂಡನೆಯನ್ನು ಕೊಡ್ತಾ ಇದ್ದಾರೆ ಅಂತ ಅಂದು ಆವಾಗ ಬ್ರಿಟಿಷರ ಕೈಯಲ್ಲಿದ್ದಂತಹ ಭಾರತೀಯ ಸೇನೆಯಲ್ಲಿ ಇದ್ದ ಭಾರತೀಯ ಸೈನಿಕರು ನೌಕಾದಳದಲ್ಲಿದ್ದವರು ಅವರು ನೌಕಾ ಬಂಡಾಯವನ್ನು ಮಾಡ್ತಾರೆ ಈ ನೌಕಾ ಬಂಡಾಯವನ್ನು ಮಾಡಿದ್ದರ ಪರಿಣಾಮವಾಗಿ ಜಬ್ಬಲ್ಪುರದ ಭಾರತೀಯ ಸಿಗ್ನಲ್ ಕೋರ್ ಕೂಡ ಬಂಡಾಯವನ್ನು ಮಾಡಲಿಕ್ಕೆ ಯೋಜನೆಯನ್ನು ಮಾಡ್ತಾ ಇರ್ತದೆ ಅದೇ ವೇಳೆಗೆ ಭಾರತದಲ್ಲಿ ಪೊಲೀಸರು ಕೂಡ ದಂಗೆ ಹೇಳಬಹುದು ಅನ್ನುವಂಥ ಗೌಪ್ಯ ಮಾಹಿತಿ ಬ್ರಿಟಿಷರಿಗೆ ದೊರೀತದೆ ಅದೇ ಕಾಲಕ್ಕೆ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಘೋಷಣೆ ಮಾಡಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತದೆ ಇದೆಲ್ಲ ಆದದ ಸಂದರ್ಭದಲ್ಲಿ ಒವೆಲ್ ಅನ್ನುವಂಥ ವಯಸ್ಸರಾಯಿ ಬ್ರಿಟಿಷ್ ಗೌರ್ಮೆಂಟಿಗೆ ಒಂದು ಪತ್ರವನ್ನು ಬರೀತಾರೆ ಇನ್ನೂ ಮುಂದೆ ಭಾರತವನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದು ನಮಗೆ ಸಾಧ್ಯವಾಗಬಹುದಾದಂಥ ಕೆಲಸವಲ್ಲ ಹಾಗೆ ಮಾಡಲಿಕ್ಕೆ ಹೊರಟರೆ ಭಾರತವನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಲಿಕ್ಕಾಗಿ ಇಂಗ್ಲೆಂಡಿನಿಂದ ಹಣ ತರಬೇಕಾಗಿ ತರಬೇಕಾದ ಪರಿಸ್ಥಿತಿ ಬಂದೀತು ಎನ್ನುವುದನ್ನು ಎನ್ನುವುದನ್ನು ವವೆಲ್ ಬ್ರಿಟಿಷ್ ಗೌರ್ಮೆಂಟಿಗೆ ಬರೀತಾರೆ ಹೀಗೆ ಈ ಸ್ವಾತಂತ್ರ್ಯ ದೊರೆಯುವ ಒಂದು ಕಾರಣಕ್ಕೆ ಸುಭಾಷ್ ಚಂದ್ರ ಬೋಸರ ಐಎನ್ಎಯ ಹೋರಾಟವು ಕೂಡ ಪರೋಕ್ಷವಾಗಿ ಬಹಳ ಮಹತ್ವದ ಕಾರಣಗಳಲ್ಲಿ ಒಂದು ಸ್ವಾತಂತ್ರ್ಯ ಪಡೆಯ ಬರುವುದಕ್ಕೆ ಅನೇಕ ಅನೇಕ ಕಾರಣಗಳಿವೆ ಈ ಅನೇಕ ಕಾರಣಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ಕಾರಣ ಆದ್ದರಿಂದ ಭಾರತೀಯರು ಸುಭಾಷ್ ಚಂದ್ರ ಬೋಸರನ್ನು ಬಹಳ ಪ್ರೀತಿಯಿಂದ ನೇತಾಜಿ ಅಂತ ಕರೀತಾರೆ ಈ ನೇತಾಜಿ ಸುಭಾಷ್ ಚಂದ್ರ ಬೋಸರು ನೋಡಿ ಅವರು ಮಾಡಿದ ಎರಡು ಮಹತ್ವದ ಕೆಲಸ ಇವತ್ತಿಗೂ ಕೂಡ ನೆನಪಿರುವಂಥದ್ದೇನು ಅಂತಂದರೆ ಜೈ ಹಿಂದ್ ಅನ್ನುವಂಥ ಘೋಷಣೆ ಈ ಜೈ ಹಿಂದ್ ಅನ್ನುವಂಥ ಘೋಷಣೆಯನ್ನು ಸುಭಾಷ್ ಚಂದ್ರ ಬೋಸರೇ ಕೊಟ್ಟದ್ದು ಒಂದು ಆ ವಿಷಯ ಇನ್ನೊಂದು ವಿಚಾರ ಏನು ಅಂತಂದರೆ ಮಹಾತ್ಮ ಗಾಂಧಿಯನ್ನು ಭಾರತದ ರಾಷ್ಟ್ರಪಿತ ಅಂತ ಕರೆದವರು ಕೂಡ ಸುಭಾಷ್ ಚಂದ್ರ ಬೋಸರೇ ಈ ಎರಡು ಅಂಶಗಳು ಇವತ್ತಿಗೂ ಕೂಡ ಪ್ರಚಲಿತದಲ್ಲಿ ಇರುವಂಥದ್ದೇ ಇವತ್ತಿಗೂ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಸುಭಾಷ್ ಚಂದ್ರ ಬೋಸರು ಯಾವುದೇ ರೀತಿಯ ಸಂಶಯವೂ ಬೇಡ ಅವರು ಭಾರತದ ಮಹಾನ್ ಯೋಧ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಬಹಳ ದೂರದೃಷ್ಟಿ ಇದ್ದಂಥ ಚಿಂತಕ ಸ್ವಾತಂತ್ರ್ಯ ಭಾರತ ಯಾವ ರೀತಿ ನಡೆಯಬೇಕು ಅನ್ನುವಂಥ ಸ್ಪಷ್ಟ ಕಲ್ಪನೆ ಅವರಿಗಿತ್ತು ಅಂತ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರನ ಜನ್ಮದಿನ ಇವತ್ತು ಈಗ ನಾವು ಏನು ಮಾಡಬೇಕಾಗಿದೆ ಅನ್ನೋದನ್ನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಭಾರತಕ್ಕೆ ಬಂದಿದ್ದಂತಹ ಸುಭಾಷ್ ಚಂದ್ರ ಬೋಸನ ಮಗಳು ಅನಿತಾ ಪಾಫ್ ಬೋಸ್ ಅಂತ ಅವರ ಹೆಸರು ಅನಿತಾ ಅಂತ ಸುಭಾಷ್ ಚಂದ್ರ ಬೋಸರಿಗೆ ಮದುವೆ ಆಗಿತ್ತು ಅವರು ಜರ್ಮನಿಯಲ್ಲಿದ್ದಾಗ ಎಮಿಲಿ ಶೆರಿಕಲ್ ಅನ್ನುವಂಥ ಒಬ್ಬ ಮಹಿಳೆಯನ್ನು ಅವರು ಮದುವೆ ಆಗಿದ್ದರು ಅವರಿಗೆ ಹುಟ್ಟಿದ ಮಗು ಅನಿತಾ ಸುಭಾಷ್ ಚಂದ್ರ ಬೋಸರು ಜರ್ಮನಿಯಿಂದ ಹೊರಡುವಾಗ ಆ ಮಗುವಿಗೆ ಎರಡು ವರ್ಷವೋ ಏನೋ ಎರಡು ವರ್ಷವೋ ಎರಡು ಎಂಟು ತಿಂಗಳ ಏನೋ ಆಗಿತ್ತು ಅಂತ ಕಾಣ್ತದೆ ಆ ವಯಸ್ಸಿನ ಮಗು ಅಂದರೆ ಚಿಕ್ಕ ವಯಸ್ಸಿನ ಮಗು ಅನಿತಾ ಅವರು ಭಾರತಕ್ಕೆ ಬಂದಿದ್ದರು ಭಾರತಕ್ಕೆ ಬಂದಾಗ ಅವರು ಏನು ಹೇಳ್ತಾರೆ ಅಂದರೆ ಭಾರತವು ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಬೇಕಾಗಿದೆ ಆ ಪರಿಸ್ಥಿತಿ ಇದೆ ಈ ಸ್ವಾತಂತ್ರ್ಯ ಅಂದರೆ ನಮ್ಮನ್ನು ನಾವೇ ಸ್ವತಂತ್ರರಾಗಿ ಉಳಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಅದು ಮಾನಸಿಕವಾಗಿ ಸ್ವಾತಂತ್ರ್ಯ ಹಾಗೆಯೇ ರಾಜಕೀಯವಾಗಿ ಸ್ವಾತಂತ್ರ್ಯ ಧಾರ್ಮಿಕವಾಗಿ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಇದೆಲ್ಲದರಲ್ಲೂ ಬಹಳ ಪ್ರಧಾನವಾದದ್ದು ಆರ್ಥಿಕವಾಗಿ ನಾವು ಸ್ವತಂತ್ರರಾಗಿ ಸ್ವಾವಲಂಬಿಗಳಾಗಿದ್ದರೆ ಉಳಿದ ಎಲ್ಲ ಸ್ವಾತಂತ್ರ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋ ದೃಷ್ಟಿಯಿಂದ ಅನಿತಾ ಅವರು ಈ ಮಾತನ್ನು ಹೇಳಿದ್ದು ಇದು ಈ ಚಿಂತನೆಯನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಭಾರತ ಸರ್ಕಾರ ಸುಭಾಷ್ ಚಂದ್ರ ಬೋಸರ ಜನ್ಮದಿನದ ನೆನಪಿನಲ್ಲಿ ಜನ್ಮದಿನದ ನೂರಿಪ್ಪತ್ತೈದನೇ ನೆನಪಿನಲ್ಲಿ ಬಾ ಇದನ್ನು ಪರಾಕ್ರಮ ದಿವಸ ಅಂತೇಳಿ ಕರೆದಿದೆ ಈ ಪರಾಕ್ರಮ ದಿವಸವನ್ನು ನಾವು ಅರ್ಥಪೂರ್ಣವಾಗಿ ಆಚರಿಸುವ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ